हेलो नमस्कार, वेलकम बैक टू माय यूट्यूब चैनल। स्टोमाटाइटिस अंदरे माउथ अल्सर अंत सामान्यवाद तोंदरे, सामान्यवागि हेच्चिनवरल्लि काणिसिकोळ्ळुवंतह ओंदु तोंदरे। अदक्के कॉमन आगि मने मद्दुगळन्न माड्तारे, अदु हेच्चागि एल्लरिगू गोत्तिर्तदे। पेरळे एलेयन्नु तिन्नोदिरबहुदु अथवा दासवाळद एलेयन्नु तिन्नोदिरबहुदु, जाजि मल्लिगेय सोप्पन्नु तिन्नोदु, ಹಾಗೆ ಹಾಲಿನ ಕೆನೆಯನ್ನು ಅಬಾಯಿ ಹೊಣ್ಣಿರುವ ಜಾಗದಲ್ಲಿ ಇಡುವಂತದ್ದು ಇರಬಹುದು। ಹೀಗೆ ಹಲವಾರು ಮನೆಮದ್ದುಗಳನ್ನು ಮಾಡ್ತಾರೆ। ಕೆಲವೊಬ್ಬರಿಗೆ ಅದು ಎಫೆಕ್ಟಿವ್ ಆಗಿರ್ತದೆ, ಕೆಲವೊಬ್ಬರಿಗೆ ಅದು ಅಷ್ಟೊಂದು ಎಫೆಕ್ಟ್ ಇರುವುದಿಲ್ಲ। ಆದರೆ ಈ ಬಾಯಿ ಹುಣ್ಣು ಸ್ಟೊಮಟೈಟಿಸ್ ಅನ್ನ ಶಾಶ್ವತವಾಗಿ ಹೇಗೆ ಗುಣ ಮಾಡಬಹುದು, ಪುನಃ ಪುನಃ ಬಾರದೇ ಇರುವ ಹಾಗೆ ಹೇಗೆ ಮಾಡಬಹುದು ಅಂತ ನೋಡುವ। ಅದಕ್ಕಿಂತ ಮೊದಲು ನೀವು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ। ಬಾಯಿ ಹುಣ್ಣಾಗಲಿಕ್ಕೆ ಮೇನ್ ರೀಸನ್ಸ್ ಅಂತ ಅಂದ್ರೆ ವಿಟಮಿನ್ ಬಿ ಡೆಫಿಷಿಯನ್ಸಿ, ಹಾಗೆ ಮಸಾಲೆ ಪದಾರ್ಥಗಳು, ಖಾರ ಪದಾರ್ಥಗಳನ್ನ ಜಾಸ್ತಿ ತಿನ್ನೋದು। ಈ ಖಾರ ಪದಾರ್ಥಗಳನ್ನ ಜಾಸ್ತಿ ತಿಂದಾಗ ಬಾಡಿಯಲ್ಲಿ ಉಷ್ಣಾಂಶ ಹೆಚ್ಚಾಗ್ತದೆ, ಉಷ್ಣ ಹೆಚ್ಚಿದಾಗ ಬಾಯಿ ಹುಣ್ಣು ಜಾಸ್ತಿ ಆಗ್ತದೆ। ಅದರಿಂದ ನಾವೀಗ ರೀಸನ್ ಅಲ್ಲಿ ನೋಡಿದಾಗೆ ವಿಟಮಿನ್ ಬಿ ಡೆಫಿಷಿಯನ್ಸಿ, ಸೋ ವಿಟಮಿನ್ ಬಿ ಇರುವಂತಹ ಆಹಾರ ಪದಾರ್ಥಗಳನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡಬೇಕು, ಹಾಗೆ ಮಸಾಲೆ ಖಾರ ಪದಾರ್ಥಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು। ಇನ್ನು ಶಾಶ್ವತವಾಗಿ ಹೇಗೆ ಪರಿಹಾರ ಮಾಡೋದು ಅಂತ ನೋಡ್ತಿದ್ರೆ, ಫಸ್ಟ್ ಒನ್ ಒಣದ್ರಾಕ್ಷಿಯನ್ನ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದು, ಇದರಿಂದ ಪಿತ್ತ ಕಮ್ಮಿ ಆಗ್ತದೆ, ಹಾಗೆ ಬಾಯಿ ಹುಣ್ಣು ಆಗೋದು ಕೂಡ ಕಡಿಮೆ ಆಗ್ತದೆ। ನೆಕ್ಸ್ಟ್ ಒನ್ ಗುಲ್ಕಂಡ್, ಗುಲ್ಕಂಡ್ ಅಂತ ಕೇಳಿರ್ತೀರಾ, ಅದು ಗುಲಾಬಿ ಹೂವಿನ ಎಸಳಿಂದ ಮಾಡಿರುವಂತದ್ದು। ಈ ಗುಲ್ಕಂಡನ್ನ ಒಂದು ಸ್ಪೂನ್ ಆಗುವಷ್ಟು ಬೆಳಿಗ್ಗೆ, ಒಂದು ಸ್ಪೂನ್ ರಾತ್ರಿ ಹಾಲಿಗೆ ಹಾಕೊಂಡು ಕುಡಿಯೋದು। ಬೆಳಿಗ್ಗೆ ಒಂದು ಸ್ಪೂನ್, ರಾತ್ರಿ ಒಂದು ಸ್ಪೂನ್, ಒಂದು ಗ್ಲಾಸ್ ಹಾಲಿಗೆ ಹಾಕೊಂಡು ಕುಡಿಬೇಕು। ಇದರಿಂದ ಸ್ಟೊಮಟೈಟಿಸ್ ಆದಾಗ ನೋವಿರ್ತದಲ್ವಾ, ನೋವು ಉರಿ ಅದು ಕಡಿಮೆ ಆಗ್ತದೆ, ಹಾಗೆ ಗಾಯ ಆಗಿರ್ತದೆ, ಮೌತ್ ಅಲ್ಸರ್, ಅಲ್ಸರ್ ಅಂದ್ರೇನೆ ಗಾಯ, ಆ ಗಾಯ ಗುಣ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ। ಹಾಗೆ ಡೈಲಿ ಗುಲ್ಕಂಡ್ನ ಹಾಲಿನ ಜೊತೆ ತಗೊಳ್ಳೋದ್ರಿಂದ ಪಿತ್ತ ಕಮ್ಮಿ ಆಗ್ತದೆ, ಹಾಗೆ ಮೌತ್ ಅಲ್ಸರ್ ಪದೇ ಪದೇ ಕಾಣಿಸಿಕೊಳ್ಳೋದು ಕೂಡ ಕಡಿಮೆ ಆಗ್ತದೆ। ನೆಕ್ಸ್ಟ್ ಒನ್ ಗಾಂಧಾರಿ ಮೆಣಸಿನ ಸೊಪ್ಪಿನ ತಂಬುಳಿ, ಅಂದ್ರೆ ಬರ್ಡ್ಸ್ ಐ ಅಂತ ಪುಟಾಣಿ ಮೆಣಸಿದೆ ಅಲ್ವಾ, ಆ ಮೆಣಸಿನ ಎಲೆಗಳಿರ್ತದೆ ಗಿಡದಲ್ಲಿ, ಆ ಎಲೆಯಿಂದ ತಂಬುಳಿಯನ್ನ ಪ್ರಿಪೇರ್ ಮಾಡೋದು। ಅದು ರೆಸಿಪಿ ಹೇಳ್ತೇನೆ। ಗಾಂಧಾರಿ ಮೆಣಸಿನ ಎಲೆಗಳನ್ನ ಒಂದಿಷ್ಟು ತಗೊಳ್ಬೇಕು, ತಗೊಂಡು ಅದಕ್ಕೆ ಒಂದು ನಾಲ್ಕು ಕಾಳಾಗುವಷ್ಟು ಜೀರಿಗೆ ಹಾಕಿ ತುಪ್ಪ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು। ಫ್ರೈ ಆದ ನಂತರ ತೆಂಗಿನಕಾಯಿ ತುರಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು। ಅದು ಚೆನ್ನಾಗಿ ಪೇಸ್ಟ್ ಆದ ನಂತರ ಮಜ್ಜಿಗೆ, ಅಂದ್ರೆ ಅವತ್ತವತ್ತು ಕಡ್ದ ಫ್ರೆಶ್ ಮಜ್ಜಿಗೆಯನ್ನ ಹಾಕಿ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು, ಆಮೇಲೆ ಅನ್ನದ ಜೊತೆ ತಿನ್ನೋದು। ಈ ಪ್ರಿಪರೇಷನ್ಗೆ ತಂಬುಳಿ ಅಂತ ಹೇಳ್ತೇವೆ। ಇದನ್ನ ವಾರದಲ್ಲಿ ಎರಡು ಮೂರು ಸಲ ಮಾಡಿಕೊಂಡು ಊಟ ಮಾಡೋದ್ರಿಂದ ಮೌತ್ ಅಲ್ಸರ್ನ ಕಂಪ್ಲೀಟ್ ಆಗಿ ಗುಣ ಮಾಡಬಹುದು। ಈ ವಿಡಿಯೋ ನಿಮಗೆ ಯೂಸ್ ಆಗ್ತದೆ, ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ। ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ। ಬಾಯ್ ಬಾಯ್।